ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಿ ಆರ್ ಡಿ ಒಗೆ ಸಂಬಂಧಪಟ್ಟಂತೆ ಎಮ್ ಟಿ ಎಸ್ ಹುದ್ದೆಗಳು ಕಾಲಾಗಿರ್ತವೆ. 1817 ಹುದ್ದೆಗಳು ಕಾಲಾಗಿರ್ತವೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸೊ ಇದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಶಾಕಿಂಗ್ ನ್ಯೂಸ್ ಇದೆ. ಸೊ ನೀವೇನಾದರೂ 10th ಪಾಸ್ ಆಗಿರೋರು ಈ 1800 ಹುದ್ದೆಗಳ ಬಿಟ್ಟಾಗ ಅಪ್ಲಿಕೇಶನ್ ಹಾಕಿದರೆ ಈ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನು ನಮ್ಮ ಡಿ ಆರ್ ಡಿ ಒ ಕಡೆಯಿಂದ ದಿನಾಂಕ 23 ಡಿಸೆಂಬರ್ 2019 ಕಾಲಾಗಿರುತ್ತೆ. 2019 10th ಪಾಸ್ ಆದವ್ರಿಗೆ ಅಂತಲೇ ಈ ಎಮ್ ಟಿ ಎಸ್ ಅನ್ನೋ ಪೋಸ್ಟ್ಗಳು ಕಾಲಾಗಿರ್ತವೆ. ಸೊ ನೀವೆಲ್ಲ ಅರ್ಜಿನ ಸಲ್ಲಿಸಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಏಕೆಂದರೆ ನಮ್ಮ ಚಾನಲ್ ಮುಖಾಂತರನೇ ಈ ವಿಡಿಯೋನ ನಾವು ಪೋಸ್ಟ್ ಮಾಡಿದ್ವಿ. ಸೊ ಸತತ 2-3 ವರ್ಷಗಳ ನಂತರ ಈಗೊಂದು ಇವರು ಅಫಿಷಿಯಲ್ ಶಾಕಿಂಗ್ ನ್ಯೂಸ್ನ ಬಿಟ್ಟಿದ್ದಾರೆ. ಅದೇನಂದರೆ, ಸೊ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಏನೇನು ಮಾಡಬೇಕಾಗಿತ್ತು, ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಈ ರಿಕ್ರೂಟ್ಮೆಂಟ್ನ ಕ್ಯಾನ್ಸಲ್ ಮಾಡಿ ಅಂತ ಈ ಒಂದು ಶಾರ್ಟ್ ನೋಟಿಸಲ್ಲಿ ಹೇಳಿದ್ದಾರೆ. ಸೊ ಏನಂದರೆ, ಇಟ್ ಈಸ್ ಹಿಯರ್ ಬೈ ಇನ್ಫಾರ್ಮ್ ದಟ್ ದ ಫರ್ದರ್ ಪ್ರೊಸೆಸಿಂಗ್ ಆಫ್ ರಿಕ್ರೂಟ್ಮೆಂಟ್ ಅಗೇನೆಸ್ಟ್ ಡಿ ಆರ್ ಡಿ ಒ ಎಂಟ್ರಿ ಟೆಸ್ಟ್ 2019-20 ಎಮ್ ಟಿ ಎಸ್ ಅಡ್ವರ್ಟೈಸ್ಮೆಂಟ್ ಪಬ್ಲಿಸ್ಡ್ ಇನ್ ದ ಎಂಪ್ಲಾಯ್ಮೆಂಟ್ ನ್ಯೂಸ್ ಡೇಟೆಡ್ 21st–27th December 2019 ಸ್ಟ್ಯಾಂಡ್ ಕ್ಯಾನ್ಸಲ್ಡ್. ಅಂದರೆ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಫುಲ್ ಕ್ಯಾನ್ಸಲ್ ಮಾಡಿ, ಸೊ ಫರ್ದರ್ ನೀವು ಏನೋ ಮೂವ್ ಆಗಬೇಡಿ, ಈ ರಿಕ್ರೂಟ್ಮೆಂಟ್ ನೋಟಿಸ್ನ ಫುಲ್ ಕ್ಯಾನ್ಸಲ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಸೊ ರೀಸನ್ ಇವರೇನೂ ಹೇಳಿಲ್ಲ, ಫೈನಾನ್ಷಿಯಲ್ಲು ಅಥವಾ ಮ್ಯಾನ್ ಪವರ್ ಏಜೆನ್ಸಿ ಅಂತಲೂ ಏನೂ ಕೂಡ ಹೇಳಿಲ್ಲ, ಡೈರೆಕ್ಟಾಗಿ ಕ್ಯಾನ್ಸಲ್ ಅಂತ ಹೇಳಿದ್ದಾರೆ. ಸೊ ನಿಮಗೆಲ್ಲ ಪರ್ಸ್ನಲಾಗಿ ಮೇಲಲ್ಲಿ ಅಥವಾ ಮೆಸೇಜಲ್ಲಿ ಇನ್ಫಾರ್ಮೇಷನ್ ತಲುಪಿರುತ್ತೆ ಅಂತ ಅಂದ್ಕೊತೀನಿ. ಸ್ನೇಹಿತರೆ, ಹಾಗೆಯೇ ಈ ಒಂದು ಕ್ಯಾನ್ಸಲೈಜೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ದೂರುಗಳನ್ನು ಅಥವಾ ನಿಮ್ಮ ಕಂಪ್ಲೇಂಟ್ಸ್ ಅಥವಾ ನಿಮ್ಮ ಆಕ್ರೋಶನ ನೀವು ಈ ನಂಬರ್ಗೆ ಕರೆ ಮಾಡೋದ್ರಿಂದ ವ್ಯಕ್ತಪಡಿಸ್ಕೋಬಹುದು, ಅಥವಾ ಏನಕ್ಕೆ ರೀಸನ್ ಅಂತ ನೀವು ಇಲ್ಲಿ ಕೇಳಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಈ ನಂಬರ್ಗೆ ನೀವು ಕರೆ ಮಾಡಿಕೊಂಡು ನಿಮ್ಮ ಡೌಟ್ಗಳನ್ನ ಕೇಳ್ಕೊಬಹುದು. ಏನಕ್ಕೆ ಸದ್ಯಕ್ಕೆ ಮಾತ್ರನ ಅಥವಾ ಫ್ಯೂಚರಲ್ಲಿ ಮತ್ತೆ ಓಪನ್ ಆಗುತ್ತಾ ಆ ಥರ ಅನ್ನೋದು ಕೇಳ್ಕೊಳ್ಳಿ, ಅಥವಾ ಫುಲ್ ಇನ್ ಎಮ್ ಟಿ ಎಸ್ ಪೋಸ್ಟ್ಗಳೇ ಕಾಲಾಗೋದಿಲ್ವ ಅಂತಲೂ ಬೇಕಿದ್ರೆ ಕೇಳ್ಕೊಳ್ಳಿ. ಮತ್ತು ಟೈಮಿಂಗ್ಸು 9 ಗಂಟೆಯಿಂದ 5 ತನಕ ಇರುತ್ತೆ. ಸಾಟರ್ಡೆ ಸಂಡೇ ಆಫ್ ಇರುತ್ತೆ. ಸೊ ಮಂಡೇ ಟು ಫ್ರೈಡೆ ಮಾತ್ರ ನೀವು ಇಲ್ಲಿ ಕ್ಲಾರಿಫಿಕೇಷನ್ ತೊಗೋಬೇಕಾಗುತ್ತೆ. ಸೊ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟಾಗಿ ಫೋನ್ ಮಾಡಿ ಡೈರೆಕ್ಟಾಗಿ ಕೇಳಿ, ಅವರು ನಿಮಗೆ ಹೇಳ್ತಾರೆ. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, 3 ವರ್ಷಗಳಿಂದ ಕಾದಿದ್ದಂತಹ ನೋಟಿಫಿಕೇಷನು ಸದ್ಯದಲ್ಲೇ ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಸೊ ಇದು ಬೇಜಾರಿನ, ತುಂಬ ಬೇಜಾರಿನ ಸಂಗತಿ. ಬೇಕಿದ್ರೆ ನೀವು ಟ್ವಿಟರ್ ಕ್ಯಾಂಪೇನ್ನ ಆರಂಭ ಮಾಡಿ. ಸೊ ಇದು ಡಿ ಆರ್ ಡಿ ಒ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಟೀಮ್ಗೆ, ಅಂದರೆ ಸೆಪ್ಟಂ ಅನ್ನೋ ಒಂದು ಟೀಮ್ಗೆ ತಲುಪುತ್ತೆ. ಸೊ ನಿಮ್ಮ ಆಕ್ರೋಶನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾನು ಆಗಲೇ ಒಂದು ನಂಬರ್ನ ಹೇಳಿದ್ದೀನಿ, ಅಲ್ಲಿ ನೀವು ಫೋನ್ ಮಾಡಿ ಬೇಕಿದ್ರೆ ಅವ್ರನ್ನ ಹತ್ರ ನಿಮ್ಮ ಆಕ್ರೋಶನ ವ್ಯಕ್ತಪಡಿಸಿ ಅಥವಾ ರೀಸನ್ನ ಕೇಳಿ, ವ್ಯಾಲಿಡ್ ರೀಸನ್ನು. ಸೊ ಇನ್ ಫ್ಯೂಚರ್ ಕಾಲ್ ಆಗುತ್ತಾ ಇಲ್ವಾ ಅನ್ನೋದು ಬೇಕಿದ್ರೆ ನೀವು ಆ ನಂಬರ್ಗೆ ಫೋನ್ ಮಾಡಿಕೊಂಡು ವಿಚಾರಿಸ್ಕೋಬಹುದು. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ನೀವು ಯಾರಾದರೂ ಡಿ ಆರ್ ಡಿ ಒ ಎಮ್ ಟಿ ಎಸ್ ಹುದ್ದೆಗಳಿಗೆ ಎಕ್ಸಾಮ್ ಬರೀಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದರೆ, ಪ್ರಿಪೇರ್ ಆಗಿ, ಸೊ ಸದ್ಯಕ್ಕೆ ಡಿ ಆರ್ ಡಿ ಒ ಅನ್ನೋದನ್ನು ಮನಸ್ಸಿನಲ್ಲಿ ಬಿಟ್ಟುಬಿಡಿ ಅಂತ ಹೇಳ್ತಾ. ಸೊ ಸದ್ಯಕ್ಕೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಹತ್ರ ಇರುತ್ತೆ, ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಹತ್ರದಲ್ಲೇ ಇರುತ್ತೆ. ಸೊ ಆಗಿದ್ದರಿಂದ ಪ್ರಿಪೇರ್ ಆಗೋದು ಒಳ್ಳೆಯದೇ. ಸೊ ಸದ್ಯಕ್ಕೆ ಡಿ ಆರ್ ಡಿ ಒ ಎಮ್ ಟಿ ಎಸ್ ಅನ್ನೋ ಬಿಟ್ಬಿಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.